ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ಒಂದು ವಾಟರ್ ಫಾಲ್ಸ್ನ ತೋರಿಸ್ತಾ ಇದ್ದೀವಿ. ಈ ವಾಟರ್ ಫಾಲ್ಸ್ ಇರೋದು ಶಿವನ ಸಮುದ್ರ. ಶಿವನ ಸಮುದ್ರ ಅಂತಂದರೆ ಇದನ್ನು ಬ್ಲಫ್ ಅಂತಲೂ ಕರೀತಾರೆ. ಇದಕ್ಕೆ ಹೋಗ್ಬೇಕಂದ್ರೆ ಈಗ ನೀವು ಮೈಸೂರು ರೋಡಲ್ಲಿ ಹೋಗಬೇಕಾಗುತ್ತೆ. ಬ್ಯಾಂಗ್ಳೂರು ಮೈಸೂರು ರೋಡಲ್ಲಿ ನೀವು ಮದ್ದೂರು ಆಗ್ತಿದ್ದಂಗೆ ನೀವು ಲೆಫ್ಟ್ ಟರ್ನ್ ತೋಗಬೇಕಾಗುತ್ತೆ. ಇದು ಬ್ಯಾಂಗ್ಳೂರಿಂದ ನಿಮಗೆ ಅರೌಂಡ್ 150 ಕಿಲೋಮೀಟರ್ಸ್ ದೂರದಲ್ಲಿದೆ. ಈಗ ನಾವು ತೋರಿಸ್ತಾ ಇರೋ ಜಲಪಾತದ ಹೆಸರು ಗಗನಚುಕ್ಕಿ ಅಂತ. ಅಲ್ಲಿ ಎರಡು ವಾಟರ್ಫಾಲ್ಸ್ ಇದೆ, ಒಂದು ಗಗನಚುಕ್ಕಿ, ಒಂದು ಭರಚುಕ್ಕಿ ಅಂತ. ನಾವು ಇವತ್ತಿನ ವ್ಲಾಗಲ್ಲಿ ಬರೀ ಗಗನಚುಕ್ಕಿ ಮಾತ್ರ ತೋರಿಸ್ತಾ ಇದ್ದೇವೆ. ತುಂಬ ಅದ್ಭುತವಾಗಿದೆ, ಒಳ್ಳೆ ತುಂಬ ನೀರು ಕೂಡ ಜಾಸ್ತಿ ಇದೆ, ಒಳ್ಳೆ ವ್ಯೂ ಇವಾಗ ನೋಡೋ ಅಂಥ ಟೈಮ್ ಇದು. ನೀವೇನಾದ್ರು ಪ್ಲ್ಯಾನ್ ಮಾಡೋಂಗಿದ್ರೆ ಈ ಟೈಮಲ್ಲಿ ನೀವು ಪ್ಲ್ಯಾನ್ ಮಾಡ್ಬೋದು. ಈಗ ನೀವು ಮದ್ದೂರು ಕೊಳ್ಳೇಗಾಲ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗೊಂದು ಲೆಫ್ಟ್ ಟರ್ನ್ ಸಿಗುತ್ತೆ. ಅಲ್ಲಿ ನಿಮಗೆ ರೋಡ್ ಸೈಡಲ್ಲೇ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ, ಗಗನಚುಕ್ಕಿಗೆ ದಾರಿ ಅಂತ. ಆ ರೋಡಲ್ಲಿ ನೀವೊಂದು 5 ಕಿಲೋಮೀಟರ್ಸ್ ನೀವು ಒಳಗಡೆ ಹೋಯಿತು ಅಂದರೆ ನಿಮಗೆ ಈ ಫಾಲ್ಸ್ ಸಿಗುತ್ತೆ. ಮೈಸೂರಿಂದ ನಿಮಗೊಂದು 70 ಕಿಲೋಮೀಟರ್ಸ್ ದೂರದಲ್ಲಿದೆ ಇದು. ಇಲ್ಲಿ ನಿಮಗೆ ಹೈಡ್ರೋ ಪವರ್ ಕೂಡ ಸ್ಟೇಷನ್ ಇದೆ, ಬಟ್ ಅಲ್ಲಿ ಒಳಗಡೆ ನೋಡ್ಲಿಕ್ಕೆ ಬಿಡೋದಿಲ್ಲ. ಮುಂಚೆ ಎಲ್ಲ ನೋಡೋಕ್ಕೆ ಬಿಡ್ತಾ ಇದ್ರು, ಬಟ್ ಇವಾಗ ಅದನ್ನು ನೋಡೋದಕ್ಕೆ ಬಿಡ್ತಾ ಇಲ್ಲ ಟೂರಿಸ್ಟ್ಗೆ. ಇದು ಮೇನ್ ಎಂಟ್ರೆನ್ಸ್. ಇಲ್ಲಿ ಇದ್ರದ್ದು ಗೂಗಲ್ ಲೊಕೇಶನ್ನು ಮತ್ತು ಇದ್ರದ್ದು ಮತ್ತು ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ತುಂಬ ಚೆನ್ನಾಗಿದೆ ರೋಡ್ಸ್ ಕೂಡ, ತುಂಬ ಚೆನ್ನಾಗಿದೆ. ಮತ್ತು ಅಕ್ಕಪಕ್ಕ ಗ್ರೀನ್ರಿ ಆಗಿರ್ಬೋದು, ತುಂಬ ವಿಶಾಲವಾಗಿದೆ ರೋಡ್. ಈಗ ನಾವು ಫಾಲ್ಸ್ ಹತ್ರ ಬಂದಿದ್ದೀವಿ. ಈಗ ಇದೇ ಗಗನಚುಕ್ಕಿ ವಾಟರ್ ಫಾಲ್ಸ್, ಕಾವೇರಿ ನದಿಯಲ್ಲಿ ಹರಿಯೋಂಥದ್ದು. ಇದು ಮಂಡ್ಯ ಮತ್ತು ಚಾಮರಾಜನಗರ ಡಿಸ್ಟಿಕ್ ಬಾರ್ಡ್ರಲ್ಲಿದೆ ಇದು. ತುಂಬ ಚೆನ್ನಾಗಿದೆ. ಈಗ ಎಲ್ಲ ಡ್ಯಾಮ್ಸ್ ವಾಟರ್ ಫುಲ್ ಆಗಿರೋದ್ರಿಂದ ಇದು ನೋಡ್ಲಿಕ್ಕೊಂದು ಅದ್ಭುತವಾಗೇ ಇದೆ. ತುಂಬ ನೀರು ಫ್ಲೋ ಕೂಡ ಜಾಸ್ತಿ ಇದೆ, ಮತ್ತು ಅಕ್ಕಪಕ್ಕ ಗ್ರೀನ್ರಿ ಕೂಡ ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ವೀಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಅಲ್ಲಿ ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇನ್ನು ಸ್ವಲ್ಪ ಕೆಳಗಡೆ ಇಳಿದೋದ್ರೆ ನಿಮಗೆ ಅಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ, ನೀವು ಅಲ್ಲಿಂದ ಇನ್ನೂ ಹತ್ತಿರದಿಂದ ನೋಡ್ಬೋದು. ಮತ್ತು ಫೋಟೋಗ್ರಫೀಸ್ ಏನಾದ್ರು ತೊಗೊಳಂಗಿದ್ರೆ ಅಲ್ಲಿಂದ ನೀವು ತೊಗೋಬೋದು. ನೀವು ಈ ಗಗನಚುಕ್ಕಿ ಫಾಲ್ಸ್ನ ನೀವು ಫ್ರಂಟ್ ಸೈಡಿಂದ ನೋಡ್ತಾ ಇದ್ದೀರಾ ವ್ಯೂ ಪಾಯಿಂಟ್ ಥ್ರೂ. ನೀವು ಇದ್ರ ಬ್ಯಾಕ್ ಸೈಡ್ ಕೂಡ ಹೋಗ್ಬೋದು, ಅದಕ್ಕೆ ದಾರಿ ಕೂಡ ಇದೆ. ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಾಧ್ಯವಾದರೆ ಅದು ಬ್ಯಾಕ್ ಸೈಡಿಂದನೂ ನಾನು ನಿಮಗೆ ತೋರಿಸ್ತೇನೆ. ಈ ಫಾಲ್ಸ್ನ ನೀವು ವಿಸಿಟ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಅಂತಂದರೆ ನೀವು ಜುಲೈ ಟು ಸೆಪ್ಟೆಂಬರ್. ಹಾಗಾಗಿ ಈ ಮಂತಲ್ಲಿ ನಿಮಗೆ ನೋಡಿ ತುಂಬ ನೀರು ಚೆನ್ನಾಗಿದೆ, ನೋಡೋದಕ್ಕೂ ಒಳ್ಳೆ ರಮಣೀಯವಾಗಿದೆ ಇದು. ಒಳ್ಳೆ ನೋಡೋ ಅಂಥ ಜಾಗ ಈ ಟೈಮಲ್ಲಿ. ವೀಕೆಂಡ್ಸಲ್ಲಿ ಹೋದರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಫೋಟೋಗ್ರಫಿಗಾಗಲಿ ವ್ಯೂ ನೋಡೋರಿಗಾಗಲಿ ತುಂಬ ಚೆನ್ನಾಗಿದೆ, ಒಳ್ಳೆ ಅದ್ಭುತವಾಗಿ ಕಾಣುತ್ತೆ ಇದು. ಆ ಗ್ರೀನ್ರಿ ಮಧ್ಯೆ ಇದು ವೈಟಾಗಿ ನಿಮಗೆ ನೀರು ಹರಿತಾ ಇರೋದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಕೆಲವು ನಿಮಗೆ ಕಿಡ್ಸ್ ಟಾಯ್ಸ್ ಇರ್ಬೋದು ಅಥವಾ ಫುಡ್ ಐಟಮ್ಸ್ ಇರ್ಬೋದು. ಫುಡ್ ಐಟಮ್ಸ್ ಅಂದರೆ ನಿಮಗೆ ಈ ನಲ್ಲಿಕಾಯಿ ಇರ್ಬೋದು, ಮಾವಿನಕಾಯಿ ಇರ್ಬೋದು, ಈ ಥರ ಸ್ವಲ್ಪ ತಿನ್ನ ಐಟಮ್ಸ್ ಕೂಡ ಇಲ್ಲಿ ಇಟ್ಟಿರ್ತಾರೆ. ಹೈಜಿನಿಕ್ನೆಸ್ ನೋಡಿಕೊಂಡು ನೀವು ಇಲ್ಲಿ ತೊಗೋಬೋದು. ಮತ್ತು ಎಳ್ನೀರು ಕುಡಿಯೋರಿದ್ರೆ ಎಳ್ನೀರು ಕೂಡ ಇಲ್ಲಿ ಸೇಲ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.
ನೀವೇನಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಬಿಫೋರ್ ಸೆಪ್ಟೆಂಬರ್ ಈ ಫಾಲ್ಸ್ನ ನೀವು ಕೂಡ ನೋಡ್ಕೊಂಬರ್ಬೋದು. ನೀರಿನ ಪ್ರಮಾಣ ಜಾಸ್ತಿನೇ ಇದೆ, ತುಂಬ ಚೆನ್ನಾಗಿರುತ್ತೆ ನೋಡೋಂಥ ಟೈಮ್ ಇವಾಗ. ನೀವು ಪ್ಲ್ಯಾನ್ ಮಾಡಿ ನೋಡಿ ನಮಗೆ ತಿಳಿಸಿ ಯಾವ ಥರ ಇದೆ ಅಂತ ಈ ಫಾಲ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಬರಚುಕ್ಕಿನೂ ತೋರಿಸ್ತೇವೆ. ಧನ್ಯವಾದಗಳು ವೀಕ್ಷಕರೇ.